ನಡೀತಾನೆ, ಯಾರು ಜನಾನುರಾಗಿಯಾಗಿ ಬದುಕ್ತಾನೆ ಅವನನ್ನು ದೈವತ್ವ ಅನ್ನೋದಿರುತ್ತಂತೆ. ವಿತ್ತಾಯ್ತು, ಬಂಧು ಆಯ್ತು. ಮೂರನೇದೇ ವಯಃ, ಯಾರು ವಯಸ್ಸಿನಲ್ಲಿ ಹಿರಿಯರಾಗಿರ್ತಾರೆ ಅವರಲ್ಲಿ ದೈವತ್ವ ಬರುತ್ತೆ. ಆ ದೈವತ್ವನ ಸೇವೆ ಮಾಡ್ತಕ್ಕಂಥವ್ರು ಯಾರಿದಾರಲ್ಲ, ಇದು ನಿಜವಾದ ತಪಸ್ಸು. ಎಲ್ಲಿ ವಯಸ್ಸನ್ನ ಸೇವೆ ಮಾಡ್ತಾರಲ್ಲ ಅದು ನಿಜವಾದ ತಪಸ್ಸಂತ. ಅಂತಹ ಒಂದು ತಪಸ್ಸನ್ನ ಈ ಸಂಸ್ಥೆ ಮಾಡ್ತಾ ಇದೆ. ನಾಲ್ಕನೇದು ಕರ್ಮ ಅಂದ್ರೆ ಅಚೀವ್ಮೆಂಟ್. ಯಾವುದಾದ್ರೂ ಸಾಧನೆ ಮಾಡಿರತಕ್ಕಂಥ ವ್ಯಕ್ತಿಯಲ್ಲಿ ಸಹ ನಾವು ಗೌರವವನ್ನು ಕಾಣಬೇಕು, ಭಕ್ತಿಯಿಂದ ನೋಡ್ಬೇಕಂತ. ಇವು ನಾಲ್ಕಾದ ಮೇಲೆ ಐದನೆಯದು ವಿದ್ಯೆ. ಯಾರಲ್ಲಿ ವಿದ್ಯೆ ಇದೆ ಅವರಿಗೆ ನಾವು ಶರಣಾಗತಿ ಆಗ್ಬೇಕು. ಇವು ನಾಲ್ಕನ್ನು ಯಾರು ಬೇಕಾದ್ರೂ ಅಪಹರಿಸ್ಕೊಂಡು ಹೋಗ್ಬಿಡ್ಬೋದು ನೋಡಿ, ಯಾರು ಬೇಕಾದ್ರೂ ತೆಗಿಬಹುದು, ಹಣನ ಯಾರು ಬೇಕಾದ್ರೂ ಕೊಳ್ಳೆ ಹೊಡಿಬಹುದು ಅಲ್ವಾ. ಬಂಧುಗಳನ್ನ ಯಾರು ಬೇಕಾದ್ರೂ ತೆಗೆಸ್ಬಿಡ್ಬೋದು. ವಯಸ್ಸು ಇವಗಿಂತ ಮುಂಚೆನೇ ಸಾಯಿಸ್ಬಿಡ್ಬೋದು. ಮತ್ತೆ ಕರ್ಮ ಅಚೀವ್ಮೆಂಟ್ ಮಾಡಿದ್ದನ್ನು ನಾಶಪಡಿಸ್ತಕ್ಕಂಥ ಸಾಧ್ಯತೆಗಳಿವೆ. ಇಷ್ಟಿದ್ರು ಸಹ ಯಾರಿಗೂ ನಾಶವನ್ನೇ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲದಿದ್ದು ಇದು ಯಾವುದು ವಿದ್ಯೆ. ಒಬ್ಬನ ವಿದ್ಯೆಯನ್ನು ಯಾರೂ ಸಹ ಕದಲಿಕ್ಕೆ ಸಾಧ್ಯವೇ ಇಲ್ಲ. ಇವಿಷ್ಟನ್ನು ಯಾರಲ್ಲಿ ಕಾಣ್ತೀರಿ? ಅವರು ದೇವರನ್ನು. ಹಾಗೆ ನೋಡಬೇಕಾದ್ರೆ ಎಷ್ಟೋ ಮಕ್ಕಳುಗಳು ಇದನ್ನ ಇವತ್ತು ತಿಳ್ಕೊಳ್ಬೇಕು. ಆ ತಿಳ್ಕೊಳ್ಳೋದ್ರಿಂದ ಅವರ ಅಪ್ಪ ಅಮ್ಮನ ಸಾಕ್ತಕ್ಕಂಥ ಒಂದು ಪ್ರಮೇಯ ಆಗಲಿ, ಸಂಪ್ರದಾಯ ಬೆಳೆಸ್ಕೊಂಡು ಹೋಗ್ತಾರೆ. ಆದ್ರಿಂದಲೇ ನಾವು ಟಿವಿಗಳಲ್ಲಿ ಪ್ರವಚನಗಳನ್ನ ಭಾಷಣಗಳನ್ನ ಮಾಡ್ತಾ ಇರಬೇಕಾದ್ರೆ ಇದನ್ನು ಬಹಳಷ್ಟು ಹೇಳ್ತಾನೇ ಇರ್ತೀನಿ. ಅಂತ ಯಾವಾಗ ಮರಿತೀವೋ ಅವರು ಅಪ್ಪ ಅಮ್ಮ ಆದಾಗ ಇದಕ್ಕಿಂತಲೂ ಬಹಳ ಕ್ರೂರವಾಗಿ ಅನುಭವಿಸ್ಬೋದು, ಅನುಭವಿಸ್ತಕ್ಕಂಥದ್ದು ಬದೇ ಬರುತ್ತೆ ಅನ್ನೋದು ನಮ್ಮ ಧರ್ಮ ಹೇಳ್ತು. ಯಾಕೆಂತಂದ್ರೆ ತಲೆಗೆ ಹಾಕಿದ ನೀರು ಕಾಲಿಗೆ ಮುಟ್ಲೇಬೇಕು. ತಲೆಗೆ ಹಾಕಿದ ನೀರು ಹಾಗೆ ಮೇಲಕ್ಕೆ ಹೋಗೋದು ಇಲ್ವೇ ಇಲ್ಲ. ಇವರು ಅಪ್ಪ ಅಮ್ಮನಿಗೆ ಎಲ್ಲಿ ಹಿಂಸೆ ಕೊಟ್ಟು ಎಲ್ಲಿ ದೂರ ಮಾಡಿ ಇಟ್ಟಿರ್ತೀವೋ ಇವರೂ ಒಂದಲ್ಲ ಒಂದು ದಿವಸ ಅಪ್ಪ ಅಮ್ಮ ಆಗ್ತಾರೆ. ಇವರಿಗೂ ವಯಸ್ಸಾಗೇ ಆಗುತ್ತೆ. ಆ ವಯಸ್ಸಾದಾಗ ಅಳ್ತಾರಲ್ಲ, ಅಳುವಾಗಿ ಇವರು ಅಪ್ಪ ಅಮ್ಮ ಇರೋದಿಲ್ಲ. ಇದು ತಾಪತ್ರ. ಇದು ಯಾವತ್ತು ಮುಂದಾಗತ್ತೆ ಅನ್ನೋದನ್ನ ತಿಳ್ಕೊಂಡಿದ್ರೆ ಇವತ್ತೇ ಸರಿಯಾಗಿ ನೋಡ್ಬೇಕು. ನಿಮ್ಮ ಮಕ್ಕಳನ್ನ ನೀವು ಸರಿಯಾಗಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಅಪ್ಪ ಅಮ್ಮನ ಸರಿಯಾಗಿ ನೋಡ್ಬೇಕಂತ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ. ಹೆತ್ತ ತಾಯಿ ತಂದೆಯರ ಚಿತ್ತವ ನೋಯಿಸಿ ನಿತ್ಯ ದಾನವ ಮಾಡಿ ಫಲವೇನು? ಸತ್ಯ ಸದಾಚಾರ ಇಲ್ಲದವ ಜಪ 10,000 ಮಾಡಿ ಫಲವೇನು? ಪಾನಕ್ಕೆ ಸ್ನಾನಕ್ಕೆ ಆಗುವ ತಿಳಿನೀರು ಕಾನನದೊಳಗಿದ್ದು ಫಲವೇನು? ಕುಡಿಲಿಕ್ಕೆ ಸ್ನಾನಕ್ಕೆ ಬೇಕಾಗುವ ನೀರು ಕಾಡೊಳಗೆ ಹರ್ಕೊಂಡು ಹೋಗಿದ್ರೆ ಏನ್ ಪ್ರಯೋಜನ ಆಯ್ತು? ನಾಡೊಳಗೆ ಹರಿದ್ರೆ ಅದನ್ನು ಉಪಯೋಗಿಸ್ತಾರೆ. ದಿನನಿತ್ಯ ದೇವರಿಗೆ ಅಲ್ಲಿ ಆ ಊರಿಗೆ ಅಷ್ಟು ದಾನ ಕೊಟ್ಟೆ,